नमस्कार वीक्षकरे तमगेल्लरिगू स्वातंत्र्य दिनाचरणीय हार्दिक शुभाशयगळु इवत्तु नावु इंडिपेंडेंस डे न सेलिब्रेट माडोदक्के अंध मक्कळ शालेगे बंदिद्देवे सो बनि अवर जोते इंडिपेंडेंस डे न सेलिब्रेट माड्ता अवरु याव रीति एजुकेशन न माड्तारे हागेने अवरल्लिरुवंतह टालेंट एनु हागेने अवर मनदाळद मातु एनु अंत तिळ्कोळ्ळोण सो मत्ते याके तड माडोदु सो बनि शो स्टार्ट माडोण ಅಂಧ ಮಕ್ಕಳ ಎಜುಕೇಶನ್ ಹೇಗಿರುತ್ತೆ ಅವರು ಯಾವ ಸ್ಟೈಲ್ ಅಲ್ಲಿ ವಿದ್ಯಾಭ್ಯಾಸನ ಮಾಡ್ತಾರೆ ಜೊತೆಗೆ ಅವರು ಏನೆಲ್ಲ ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಹಾಯ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಥ್ಯಾಂಕ್ ಯು ನಾವು ಮ್ಯಾಥ್ಸ್ ಕ್ಲಾಸಲ್ಲಿ ಇದ್ದೀವಿ ಅಲ್ವಾ ಸೊ ಒನ್ ಟು ತ್ರೀ ಹೇಳ್ಕೊಡ್ತೀಯ ನನಗೆ ಯಾವ ರೀತಿ ಒನ್ ಟು ತ್ರೀ ಬರೆಯೋದು ಅಂತ ಹೆಂಗೆ ಒನ್ ಟು ತ್ರೀ ಬರೆಯೋದು ಇನ್ನು ಒನ್ ಯಾವುದು ಓಕೆ ಒನ್ ಅಂದರೆ ಈ ಥರ ಇದನ್ನು ತೊಗೊಂಡು ಒನ್ ಫಸ್ಟು ಇದಕ್ಕೆ ಫಿಲ್ ಮಾಡಬೇಕಲ್ವಾ ಹೇಗೆ ಒನ್ ಟು ತ್ರೀ ಬರೀತಾರೆ ಅಂದರೆ ಒಂದು ಬೋರ್ಡ್ ಇದೆ ಸೊ ಬೋರ್ಡಲ್ಲಿ ಹೋಲ್ಸ್ ಇರುತ್ತೆ ಚಿಕ್ಕ ಚಿಕ್ಕದು ಸೊ ಈ ಥರ ಒಂದು ಇದನ್ನೇ ಅಂತ ಕರೀತಾರೆ ಚಿಕ್ಕದು ಇದನ್ನ ಇದನ್ನೇ ಇದನ್ನೇನಂತ ಕರೀತಾರೆ ಟೈಪ್ಸ್ ಅಂತ ಓಕೆ ಈ ಥರ ಒಂದು ಟೈಪ್ಸ್ನ ಈ ಹೋಲಲ್ಲಿ ಹಿಂಗೆ ಫಿಲ್ ಮಾಡಿದ್ರೆ ಇವಾಗ ಒನ್ ಅಂದರೆ ಒನ್ ಈ ಥರ ಸೊ ಫಿಲ್ ಮಾಡ್ಕೊಂಬಂದರೆ ಒನ್ ಟು ತ್ರೀ ಅಂತ ಹಾಯ್ ನಿನ್ನ ಹೆಸರೇನು ನನ್ನ ಹೆಸರು ವಿನಯ್ ವಿನಯ್ ನಿಮಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಥ್ಯಾಂಕ್ ಯು ಸೊ ಇಂಡಿಪೆಂಡೆನ್ಸ್ ಡೇ ಅಂದಿದ ತಕ್ಷಣ ನಿನಗೆ ಏನು ಫಸ್ಟ್ ನೆನಪಾಗೋದು ನಮ್ಮ ದೇಶಕ್ಕೆ ಗಾಂಧಿ ಸ್ವತಂತ್ರ ತಂದುಕೊಟ್ರು ಅದೇ ನೆನಪಾಗದೆ ನೆನಪಾಗದಾ ಸೂಪರ್ ಹಾಗೆ ನಿನ್ನ ಮುಂದೆ ಏನು ಮಾಡಬೇಕಂತಿದೆಯಾ ಏನು ಆಗಬೇಕಂತ ಇದೆಯಾ ನಾನು ಮುಂದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಇದೆ ವೆರಿ ಗುಡ್ ಅದಕ್ಕೇ ಜಾಸ್ತಿ ಕಂಪ್ಯೂಟರ್ನ ಕಲಿತಾ ಇದೆಯಲ್ಲ ನಿಂಗೇನು ಕಷ್ಟ ಆಯ್ತಾ ಕಲಿಬೇಕಾದ್ರೆ ಫಸ್ಟ್ ಕಲಿಬೇಕಾದ್ರೆ ಕಷ್ಟ ಆಯಿತು ಆಮೇಲೆ ಇವಾಗ ಈಸಿ ಆಯ್ತು ನಾವು 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀವಿ ಹಾಗೇನೆ ಇಂಗ್ಲಿಷ್ ಕ್ಲಾಸ್ ನಡೀತಾ ಇದೆ ಟೀಚರ್ ಹೇಳಿದ ತಕ್ಷಣ ಇವರು ಬೇಗ ಬೇಗ ಬರ್ಕೊಳ್ತಾ ಇದ್ರು ನನಗೆ ನಿಜಾಗ್ಲೂ ಅರ್ಥನೇ ಆಗಿಲ್ಲ ಫುಲ್ ಎಲ್ಲ ಹಿಂಗೆ ಕುಟ್ಟುತ್ತಾ ಇದ್ರು ಬಟ್ ಏನು ಅಂತ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಸೊ ಇದನ್ನ ನೀವು ಚಿಕ್ಕ ವಯಸ್ಸಿಂದನೂ ಈಗ ಎ ಅಂತ ಬರಿಬೇಕಂದ್ರೆ ಲೈಕ್ ಇದ್ರಲ್ಲೇ ಟೈಪ್ ಮಾಡಿಬಿಟ್ಟಣ ನೀವು ಮುಂಚೆ ನಾನು ಕಲ್ತಿರೋದು ಮಿಸ್ ಓಕೆ ಎಷ್ಟು ಇದು ಚಿಕ್ಕೆ ಅಂತ ಹೇಳ್ತೀರಾ ನೀವು ಹೇಗೆ ಒಂದು ಓಕೆ ಬಿಗೆ ಎರಡು ಅಂತ ಹೇಳಿ ನಿನ್ನ ಹೆಸರೇನು ಕಾವ್ಯ 8th ಸ್ಟ್ಯಾಂಡರ್ಡ್ ನೀನು ಸೊ ಇವಾಗ ನಿಮ್ಮ ಟೀಚರ್ ಎಲ್ಲ ಹೇಳ್ತಾ ಇದ್ರು ನೀವೆಲ್ಲ ಟಕ್ 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 ಅಂತ ಬರ್ಕೊಂತ ಇದ್ರಿ ಎಷ್ಟು ಫಾಸ್ಟ್ ಆಗಿ ಬರ್ಕೊಂತ ಇದ್ರಿ ಸೊ ಏನು ಬರ್ದಿರೋದು ನೀನು ಇಂಗ್ಲಿಷ್ ನೋಟ್ಸ್ ಫೋರ್ತ್ ಕ್ವಶನ್ ವಾಟ್ ವೇಸ್ ಡಿಡ್ ದ ಬ್ರಿಟಿಷ್ ಆಫರ್ಡ್ ಎಕ್ಸ್ಪ್ಲೋಲೇಟ್ ಇಂಡಿಯನ್ಸ್ ಆನ್ಸರ್ ದ ಬ್ರಿಟಿಷ್ ಕಾಸ್ಡ್ ಎ ನಾವು ನೋಡಿದ್ರೆ ನಮ್ಗೇನು ಅಂತನೂ ಗೊತ್ತಾಗೋದಿಲ್ಲ ಬಟ್ ಅವ್ರು ಎಷ್ಟು ಫಾಸ್ಟಾಗಿ ಬರಿತಾ ಇದ್ರು ಹಾಗೇ ಎಷ್ಟು ಚೆನ್ನಾಗಿ ಓದ್ತಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಹಾಯ್ ಹಾಯ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಯಾರು ಥ್ಯಾಂಕ್ಸ್ ಹೇಳಲ್ವಾ ಥ್ಯಾಂಕ್ಸ್ ಸೂಪರ್ ಸೊ ಇವಾಗ ರೈಮ್ಸ್ ಹೇಳೋಣ ಈಗ ಸೂಪರ್ ಸೊ ಸ್ಟಾರ್ಟ್ ಮಾಡೋಣ ಒನ್ ಟೂ ತ್ರೀ ಸ್ಟಾರ್ಟ್ ಜಾನಿ ಎಸ್ ಪಾಪ ಈಟಿಂಗ್ ಶುಗರ್ ನೋ ಪಾಪ ಟೆಲ್ಲಿಂಗ್ ಲೈಸ್ ನೋ ಪಾಪ ಓಪನ್ ಯುವರ್ ಮೌತ್ ಇವಾಗ
ಇವಾಗ ನಾವು 10th ಸ್ಟ್ಯಾಂಡರ್ಡ್ ಸೈನ್ಸ್ ಕ್ಲಾಸಲ್ಲಿ ಇದ್ದೀವಿ. ಎಲ್ಲರೂ ಆ್ಯಕ್ಚುಲಿ ಎಷ್ಟೊಂದೆಲ್ಲ ಏನೇನೋ ಇಟ್ಕೊಂಡೆಲ್ಲ ಓದ್ತಾ ಇದ್ದಾರೆ. ಬಟ್ ಇವಾಗ ಏನಪ್ಪ ಅಂತಂದರೆ ಸೈನ್ಸ್ ನೀವು ಯೋಚನೆ ಮಾಡ್ಬೋದು ಇವರು ಹೇಗೆ ಓದ್ತಾರೆ ಅಂತ. ಬಟ್ ಹೇಗೆ ಅಂದರೆ ಟಚ್ ಆ್ಯಂಡ್ ಫೀಲ್ ಅಂತ. ಸೊ ಯಾವುದೇ ಇವಾಗ ಬ್ರೈನ್ ಅಂದರೆ ಇದರಲ್ಲಿ ಬ್ರೈನ್ದು ಇದಿರುತ್ತೆ. ಸೊ ಅದನ್ನು ಟಚ್ ಮಾಡಿಬಿಟ್ಟು ಹೇಳ್ತಾರೆ ಇದು ಬ್ರೈನ್ ಅಂತ. ಜಸ್ಟ್ ಐ ವಿಲ್ ಆಸ್ಕ್ ಯಾವ ರೀತಿ ಹೇಳ್ತಾರೆ ಅಂತ. ನಿಮ್ಮ ಹೆಸರೇನು? ಚುಂಬಿತಾ. ಚುಂಬಿತಾ, ಓಕೆ. ಚುಂಬಿತಾ, ನಿಮಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಓಕೆ, ಫೈನ್. ನಾನು ನಿಮ್ಗೆ ಇವಾಗ ಒಂದು ಕ್ವೆಶನ್ ಕೇಳ್ತೀನಿ. ಪಾನ್ಸ್ ಎಲ್ಲಿ ಬರುತ್ತೆ? ಸೂಪರ್. ಟ್ರಂಗ್ ಎಲ್ಲಿ ಬರುತ್ತೆ? ಇಲ್ಲಿದೆ. ಸೂಪರ್. ಸೊ ಈ ರೀತಿ ಅವರು ಟಚ್ ಮಾಡಿ ಇಲ್ಲಿಂದ ಇಲ್ಲಿದೆ ಅಂತ ಟಚ್ ಮಾಡಿ ಅವರು ಹೇಳ್ತಾರೆ ಈ ಥರ ಇರುತ್ತೆ ಅಂತ. ಸೂಪರ್. ಅನುಷಾ. ನಿಮಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ವಿಶ್ ಯು ದ ಸೇಮ್. ಇವಾಗ ಇಲ್ಲಿ ಯಾವ ಕ್ಲಾಸ್ ನಡೀತಾ ಇದೆ? ಇದು ಅಬಾಕಸ್ ಕ್ಲಾಸ್. 5th ಸ್ಟ್ಯಾಂಡರ್ಡ್ಗೆ ಅಬಾಕಸ್ ತೊಗೊತಾ ಇರೋ ಇಲ್ಲಿ. ಸೊ ಯಾವ ಅಂದರೆ 1st ಸ್ಟ್ಯಾಂಡರ್ಡಿಂದ ಇದನ್ನು ಹೇಳ್ಕೊಡ್ತೀರಾ ಅಥವಾ ಹೇಗೆ? ಇಲ್ಲ, ಬೇಸಿಕಲಿ 5th ಸ್ಟಾರ್ಟ್ ಆಗೋದು. ಫ್ರಮ್ 5th ವಿಲ್ ಸ್ಟಾರ್ಟ್ ಫ್ರಮ್ ನಂಬರ್ಸ್ ಅವರಿಗೆ. ಸೊ ಈಗ ನಂಬರ್ಸ್ ಅವ್ರಿಗೆ ಕಲಿತಾ ಇದ್ದಾರೆ. ಹೇಳಿದ ತಕ್ಷಣ ಬೇಗ ಕ್ಯಾಚ್. ಹಾಂ, ಆ್ಯಕ್ಚುಲಿ ನಾರ್ಮಲ್ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಅವ್ರು ಕಂಪ್ಯಾರಿಟಿವ್ಲಿ ಇವರೇ ಫಾಸ್ಟರ್ ಕ್ಯಾಚ್ ಮಾಡ್ಕೊತಾರೆ ಅನ್ಬೋದು. ಆ್ಯಂಡ್ ಬಿಕಾಸ್ ನಾನು ಅವರಿಗೆ ಬ್ಯಾಕಸ್ ಹಾರ್ಡ್ಲಿ 5 ಕ್ಲಾಸಸ್ ತೊಗೊಂಡಿದ್ದೀನೇನೋ ಅನ್ಸುತ್ತೆ, 4-5 ಕ್ಲಾಸಸ್. ಬಟ್ ಅವರಿಗಾಗಲೇ 4 ಡಿಜಿಟ್ಸ್ ತನಕ ಹೋಗಿದ್ದಾರೆ, ಲೈಕ್ 1000s ಇಂದ ದೇ ಕ್ಯಾನ್ ಟೆಲ್. ಇಷ್ಟು ಚೆನ್ನಾಗಿರೋ ವರ್ಡ್ ಕೊಟ್ಟು, ಬಟ್ ದೆನ್ ಹಿ ಹ್ಯಾಸ್ ಟೇಕನ್ ಆಫ್ ದ ಮೇನ್ ಥಿಂಗ್ ಇನ್ ದರ್ ಲೈಫ್. ಸೊ ಐ ರಿಯಲಿ ಫೀಲ್ ಬ್ಯಾಡ್ ಅಬೌಟ್ ಗಾಡ್ಸ್ ಡಿಸಿಷನ್. ಈ ಒಂದು ಫ್ಯಾಕ್ಟ್ರಿಯಲ್ಲಿ ಇವಾಗ ರಟ್ಟಿನ ಒಂದು ಬಾಕ್ಸಸ್ ಎಲ್ಲಾನು ನೀವು ತಯಾರು ಮಾಡ್ತೀರಾ ಅಲ್ವಾ? ಸೊ ಯಾವತ್ತಾದ್ರೂ ಇಲ್ಲಿ ಒಟ್ಟು ಎಷ್ಟು ಜನ ಲೈಕ್ ಸ್ಟೂಡೆಂಟ್ಸ್ ಇಲ್ಲಿ ವರ್ಕ್ ಮಾಡ್ತಾರೆ, ಕಲಿತಾರೆ, ಟ್ರೈನಿಂಗ್ ಕಲಿತಾರೆ? ಟ್ರೈನಿಂಗ್ ಮಿನಿಮಮ್ ಅಂತಂದರೆ 50 ಹಿಡಿದು 60 ವರೆಗೂ ಕಲಿತಾರೆ ಆಲ್ಮೋಸ್ಟ್ ಆಲು. ಮಧ್ಯಾಹ್ನಕ್ಕೆ ಸ್ವಲ್ಪ ಜನ ಇರ್ತಾರೆ, ಬೆಳಗ್ಗೆ ಸ್ವಲ್ಪ ಜನ ಇರ್ತಾರೆ. ಅವ್ರಿಗೆ ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇರ್ತಾರೆ ಈ ಸ್ಕೂಲಲ್ಲಿ. ಅಂದರೆ ಇಲ್ಲಿ ಕಾರ್ಗೇಟೆಡ್ ಬಾಕ್ಸ್ ಯಾವ ಥರ ಮಾಡಬೇಕು, ಅಂದರೆ ಏನಾದರೂ ಪ್ರಿಂಟಿಂಗ್ ಕೊಡಬೇಕು, ಯಾವ ಥರ ಪೇಸ್ಟಿಂಗ್ ಸ್ಟಿಚಿಂಗ್ ಇಲ್ಲಿ ಎಲ್ಲನೂ ಇದೆ, ಇದು ಟ್ರೈನಿಂಗ್ ಕೊಡ್ತಾರೆ. ಬಾಳೊಂದು ಹೋರಾಟ ಮರೆಯದಿರಿ ಬೆಳಗಿನ ಕಿ